ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಇಂಗ್ಲಿಷ್ ಮಾಧ್ಯಮದ ಇತಿಹಾಸ ಒಂದನೇ ಪಾಠವನ್ನು ನೋಡೋಣ ಇಂಟ್ರೊಡಕ್ಷನ್ ಟು ಹಿಸ್ಟ್ರಿ ಅಂದರೆ ಇತಿಹಾಸದ ಪರಿಚಯ ಇತಿಹಾಸದ ಪರಿಚಯವನ್ನು ಈ ಪಾಠದ ಮೂಲಕ ಮಾಡಲಾಗಿದೆ ಇಂಟ್ರೊಡಕ್ಷನ್ ಅಂದರೆ ಪರಿಚಯ ದಿಸ್ ಲೆಸನ್ ಇಂಟ್ರೊಡ್ಯೂಸಿಸ್ ದ ಮೀನಿಂಗ್ ಆಫ್ ಹಿಸ್ಟ್ರಿ ಈ ಪಾಠ ಇತಿಹಾಸದ ಪರಿಚಯವನ್ನು ನಮಗೆ ಅರ್ಥೈಸ್ತದೆ ದ ಯೂಸಸ್ ಆಫ್ ಹಿಸ್ಟ್ರಿ ಹ್ಯಾವ್ ಬೀನ್ ಎಕ್ಸ್ಪ್ಲೇನ್ಡ್ ಇತಿಹಾಸದ ಉಪಯೋಗಗಳನ್ನು ವಿವರಿಸಲಾಗಿದೆ ದ ಸೋರ್ಸಸ್ ಎಂಪ್ಲಾಯ್ಡ್ ಇನ್ ದ ಫಾರ್ಮುಲೇಷನ್ ಆಫ್ ಹಿಸ್ಟ್ರಿ ಆರ್ ಆಲ್ಸೋ ಲಿಸ್ಟೆಡ್ ಇತಿಹಾಸವನ್ನು ನಿರ್ಧರಿಸಲು ಯಾವ ಆಧಾರಗಳು ಸಹಾಯಕವಾಗ್ತವೆ ಇತಿಹಾಸವನ್ನು ರಚಿಸಲು ಯಾವ ಆಧಾರಗಳು ಸಹಾಯಕವಾಗಿದೆ ಎನ್ನುವುದನ್ನು ಕೂಡ ಪಟ್ಟಿ ಮಾಡಲಾಗಿದೆ ದ ಕಾಂಟ್ರಿಬ್ಯೂಷನ್ ಬೈ ದ ಯುರೋಪಿಯನ್ಸ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಹ್ಯಾವ್ ಬೀನ್ ಐಡೆಂಟಿಫೈಡ್ ನೋಡಿ ಅನೇಕ ಯುರೋಪಿಯನ್ನರು ನಮ್ಮ ಭಾರತದ ಇತಿಹಾಸವನ್ನು ರಚಿಸಲು ಸಹಾಯ ಮಾಡಿದ್ದಾರೆ ಅವರ ಕೊಡುಗೆಗಳನ್ನು ಇಲ್ಲಿ ಗುರುತಿಸಲಾಗಿದೆ ದ ಕಾಂಟ್ರಿಬ್ಯೂಷನ್ಸ್ ಅಂದರೆ ಕೊಡುಗೆಗಳು ಇನ್ ಕಾಂಪಿಟೆನ್ಸೀಸ್ ಏನು ಯಾವ ಸಾಮರ್ಥ್ಯಗಳಿದ್ದಾವೆ ಇಲ್ಲಿ ಕ್ರಿಯೇಷನ್ ಆಫ್ ದ ಕಾನ್ಸೆಪ್ಟ್ ಆಫ್ ಹಿಸ್ಟ್ರಿ ಒಂದು ಇತಿಹಾಸದ ಪರಿಕಲ್ಪನೆಯನ್ನು ಮೂಡಿಸುವುದು ನೋ ದ ಸಿಗ್ನಿಫಿಕನ್ಸ್ ಆಫ್ ಹಿಸ್ಟ್ರಿ ಇತಿಹಾಸದ ಮಹತ್ವವನ್ನು ತಿಳಿದುಕೊಳ್ಳುವುದು ಅಂಡರ್ಸ್ಟ್ಯಾಂಡ್ ದ ರೋಲ್ ಆಫ್ ಸೋರ್ಸಸ್ ಇನ್ ದ ಹಿಸ್ಟ್ರಿ ಇತಿಹಾಸದ ರಚನೆಯಲ್ಲಿ ಆಧಾರಗಳ ಬಗ್ಗೆ ತಿಳಿದುಕೊಳ್ಳುವುದು ರಿಕಾಲ್ ದ ಕಾಂಟ್ರಿಬ್ಯೂಷನ್ ಆಫ್ ಸಮ್ ಯುರೋಪಿಯನ್ಸ್ ಟು ಇಂಡಿಯನ್ ಹಿಸ್ಟ್ರಿ ಈಗಾಗಲೇ ಹೇಳಿದ್ವಿ ಕೆಲವು ಯುರೋಪಿಯನ್ನರು ಮಾಡಿದಂಥ ಕೊಡುಗೆಗಳನ್ನು ನಾವು ನೆನಪಿಸಿಕೊಳ್ಳುವುದು ವಾಟ್ ಈಸ್ ಹಿಸ್ಟ್ರಿ ಇತಿಹಾಸ ಅಂದರೆ ಏನು ದ ಸಿಸ್ಟಮೆಟಿಕ್ ಪ್ರೆಸೆಂಟೇಷನ್ ಆಫ್ ಪಾಸ್ಟ್ ಇವೆಂಟ್ಸ್ ಇಸ್ ಕಾಲ್ಡ್ ಹಿಸ್ಟ್ರಿ ಪಾಸ್ಟ್ ಇವೆಂಟ್ಸ್ ಅಂದರೆ ಹಿಂದೆ ಹೋದು ಹಿಂದೆ ನಡೆದು ಹೋದಂಥ ಘಟನೆಗಳು ಅವುಗಳ ದ ಸಿಸ್ಟಮೆಟಿಕ್ ಪ್ರೆಸೆಂಟೇಷನ್ ಒಂದು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಅವುಗಳನ್ನು ಹೇಳುವುದು ಇತಿಹಾಸ ಇಟ್ ಇಂಟ್ರೊಡ್ಯೂಸಸ್ ದ ಜರ್ನಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇದು ನಮಗೆ ಮಾನವ ಯಾವ ರೀತಿ ನಡೆದು ಬಂದ ಅನ್ನುವುದನ್ನು ತಿಳಿಸ್ತದೆ ಅದನ್ನು ನಮಗೆ ಪರಿಚಯಿಸ್ತದೆ ಇತಿಹಾಸ ಇಟ್ ಎಲ್ಸ್ ದ ಫೇಲುವರ್ಸ್ ಆ್ಯಂಡ್ ಸಕ್ಸಸ್ ಆಫ್ ಹ್ಯೂಮನ್ಸ್ ಇನ್ ದ್ಯಾಟ್ ಜರ್ನಿ ಈ ಅವನ ಒಂದು ಪ್ರವಾಸದಲ್ಲಿ ಅವನ ಏಳುಗಳನ್ನು ಬೀಳುಗಳನ್ನು ಅಂದರೆ ಅವನು ಎಷ್ಟು ಯಶಸ್ವಿಯಾದ ಎಷ್ಟು ಸೋತ ಅನ್ನುವುದನ್ನು ನಾವು ತಿಳಿದುಕೊಳ್ಳುತ್ತೇವೆ ವೈಲ್ ಎಲ್ ಎಕ್ಸ್ಪ್ಲೇನಿಂಗ್ ದ ಹಿಸ್ಟಾರಿಕಲ್ ಇನ್ಸಿಡೆಂಟ್ಸ್ ದ ಅಕ್ರೆಸ್ ಆಫ್ ಟೈಮ್ ಪ್ಲೇಸ್ ಆ್ಯಂಡ್ ಪರ್ಸನ್ ಈಸ್ ಮೇಂಟೈನ್ಡ್ ನೋಡಿ ಇಲ್ಲಿ ಹಿಸ್ಟಾರಿಕಲ್ ಇನ್ಸಿಡೆಂಟ್ಸ್ ಅಂದರೆ ಆ ಇತಿಹಾಸದ ಘಟನೆಗಳನ್ನು ಹೇಳುವಾಗ ಅಕ್ರಸ್ ಆಫ್ ಟೈಮ್ ಒಂದು ಕಾಲದ ಒಂದು ನಿರ್ದಿಷ್ಟ ಇಂಥದೇ ಕಾಲದಲ್ಲಿ ಪ್ಲೇಸ್ ಇಂಥದೇ ಸ್ಥಳದಲ್ಲಿ ಆ್ಯಂಡ್ ಪರ್ಸನ್ ಇಂಥದೇ ವ್ಯಕ್ತಿಗಳಿಂದ ಇದು ನಡೆಯಿತು ಅಂತ ಒಂದು ಕಾಲ ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಇದು ಈ ಇತಿಹಾಸದ ಘಟನೆಗಳು ಹೊಂದಿರ್ತವೆ ಅಂದರೆ ಏನು ದಿಸ್ ಮೀನ್ಸ್ ವೆನ್ ದ ಇನ್ಸಿಡೆಂಟ್ ಟುಕ್ ಪ್ಲೇಸ್ ಈ ಘಟನೆ ಯಾವಾಗ ನಡೆಯಿತು ವೇರ್ ಎಲ್ಲಿ ನಡೆಯಿತು ಆ್ಯಂಡ್ ಬೈ ಹೂಮ್ ಯಾರಿಂದ ನಡೆಯಿತು ದೀಸ್ ವುಡ್ ಬಿ ಕ್ಲಿಯರ್ ಇವು ನಮಗೆ ಸ್ಪಷ್ಟವಾಗಿರಬೇಕು ವಿದೌಟ್ ದೀಸ್ ಕ್ಲಾರಿಟೀಸ್ ಹಿಸ್ಟ್ರಿ ಬಿಕಮ್ಸ್ ಎ ಸ್ಟೋರಿ ಈ ಅಂಶಗಳು ಸ್ಪಷ್ಟವಾಗಿ ಇರಲಿಲ್ಲ ಅಂದರೆ ಇತಿಹಾಸ ಅನ್ನೋದು ಒಂದು ಕಥೆ ಆಗಿಬಿಡ್ತದೆ ಅಬ್ಸರ್ವ್ ದ ಡಿಫ್ರೆನ್ಸ್ ಬಿಟ್ವೀನ್ ಸ್ಟೋರಿ ಆ್ಯಂಡ್ ಹಿಸ್ಟ್ರಿ ಈ ಸ್ಟೋರಿ ಮತ್ತು ಹಿಸ್ಟ್ರಿ ಇವುಗಳ ನಡುವಿನ ವ್ಯತ್ಯಾಸ ಏನು ಒನ್ಸ್ ಅಪಾನ್ ಎ ಟೈಮ್ ದೆರ್ ವಾಸ್ ಎ ಕಿಂಗ್ ಇನ್ ಎ ಪ್ಲೇಸ್ ಹಿ ಫಾಟ್ ಎ ವಾರ್ ಅಂತ ಅಂದರೆ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜ ಇದ್ದ ಅವನು ಯುದ್ಧ ಮಾಡಿದ ಅಂತ ಇಲ್ಲಿ ನೋಡಿ ರಾಜನ ಹೆಸರಿಲ್ಲ ಸ್ಥಳ ಇಲ್ಲ ಅವನು ಯಾರು ಅನ್ನೋದ್ರ ಬಗ್ಗೆ ಇಲ್ಲ ಅದೇ ಈಗ ನೆಕ್ಸ್ಟ್ ಲೈನ್ ನೋಡಿ ಅಶೋಕ ಹೂ ರೂಲ್ಡ್ ಪಾಟ್ಲಿ ಪುತ್ರ ಇನ್ ಟೂ ಸಿಕ್ಸ್ಟಿ ಒನ್ ಬಿ ಸಿ ಇ ಅಂದರೆ ಬಿಫೋರ್ ಕಾಮನ್ ಎರಾ ಫಾಟ್ ದ ಕಳಿಂಗ ವಾರ್ ಅಂತ ಅಂದರೆ ಅಶೋಕ ಎನ್ನುವ ರಾಜ ಪಾಟ್ಲಿಪುತ್ರವನ್ನು ಆಳಿದಂಥ ಅಶೋಕ ಎರಡು ನೂರ ಅರವತ್ತೊಂದರಲ್ಲಿ ಕಳಿಂಗ ಯುದ್ಧವನ್ನು ಯುದ್ಧದಲ್ಲಿ ಹೋರಾಡಿದ ಅಂತ ಇಲ್ಲಿ ಬಿಫೋರ್ ಕಾಮನ್ ಎರ ಅಂದರೆ ಸಾಮಾನ್ಯ ಶಕಪೂರ್ವ ಅಂತ ಈಗ ಸಮಾಜ ವಿಜ್ಞಾನದ ಪಾಠಗಳಲ್ಲಿ ಬಳಸ್ತಾ ಇದ್ವಿ ಸಾಮಾನ್ಯ ಶಕೆ ಮತ್ತು ಸಾಮಾನ್ಯ ಶಕೆ ಪೂರ್ವ ಶಕಪೂರ್ವ ಅಂತ ವೈ ವಿ ವಾಂಟ್ ಹಿಸ್ಟ್ರಿ ನಮಗೆ ಇತಿಹಾಸ ಏಕೆ ಬೇಕು ಅನ್ನೋ ಪ್ರಶ್ನೆ ಬರ್ತದೆ ನಾವು ಇತಿಹಾಸವನ್ನು ಏಕೆ ತಿಳ್ಕೋಬೇಕು ನಾವು ಇತಿಹಾಸವನ್ನು ಅಂದರೆ ನಡೆಯೋದಿಲ್ವಾ ಅಂತ ನಮಗೆ ಒಂದು ಪ್ರಶ್ನೆ ಮೂಡ್ತದೆ ಸ್ಟೂಡೆಂಟ್ಸ್ ವಾಟ್ ಹ್ಯಾಪನ್ಸ್ ಇಫ್ ಯು ಟಚ್ ದ ಫ್ಲೇಮ್ ಆಫ್ ಫೈರ್ ಇಟ್ ಬರ್ನ್ಸ್ ಡಜಂಟ್ ಇಟ್ ನೋಡಿ ವಿದ್ಯಾರ್ಥಿಗಳೇ ಒಂದು ವೇಳೆ ನಾವು ಬೆಂಕಿಯ ಜ್ವಾಲೆಯನ್ನು ಮುಟ್ಟಿದರೆ ಏನಾಗ್ತದೆ ಇಟ್ ಬರ್ನ್ಸ್ ಡಜಂಟ್ ಇಟ್ ಅದು ಸುಡುತ್ತದೆ ಅಲ್ಲವೇ ದಿಸ್ ಈಸ್ ಎಕ್ಸ್ಪೀರಿಯನ್ಸ್ ಇದು ಒಂದು ಏನು ಅನುಭವ ಅಂದರೆ ಬೆಂಕಿಯನ್ನು ಮುಟ್ಟಿದರೆ ಕೈ ಸುಡುತ್ತದೆ ಅನ್ನೋದು ಒಂದು ಅನುಭವ ವಿಲ್ ಯು ಅಗೇನ್ ಟಚ್ ದ ಫೈರ್ ನೋ ಮತ್ತೆ ನಾವು ಆ ಬೆಂಕಿಯನ್ನು ಮುಟ್ಲಿಕ್ಕೆ ಹೋಗ್ತೀವ ಇಲ್ಲ ಬಿಕಾಸ್ ಯು ಹ್ಯಾವ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ದ ಬರ್ನಿಂಗ್ ಸೆನ್ಸೇಷನ್ ಹ್ಯಾವ್ ನಾಟ್ ಯು ಏಕೆಂದರೆ ನೀವು ಈಗಾಗಲೇ ಆ ಸುಡುವ ಅನುಭವವನ್ನು ಅರ್ತಿದ್ದೀರಾ ಆದ ಕಾರಣ ನೀವು ಮತ್ತೆ ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ ವೀ ಕಾಲ್ ದಿಸ್ ಆ್ಯಸ್ ಮೆಮರಿ ಇದನ್ನು ನಾವು ಒಂದು ನೆನಪು ಅಂತ ಕರಿತೀವಿ ರೀಕಲೆಕ್ಷನ್ ಆ್ಯಂಡ್ ರಿಟೆನ್ಷನ್ ಒಂದು ಜ್ಞಾಪಕ ಶಕ್ತಿ ಸ್ಮರಣಶಕ್ತಿ ಅಂತ ನಾವು ಇದನ್ನು ಹೇಳ್ತೀವಿ

ಇನ್ ದಿಸ್ ಕೇಸ್ ದ ಪ್ರೋಗ್ರೆಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಇಸ್ ನಾಟ್ ಪಾಸಿಬಲ್ ಈಗಾದರೆ ಈ ಒಂದು ಕೇಸ್ನಲ್ಲಿ ಅಂದರೆ ಈ ರೀತಿಯಾದಲ್ಲಿ ಆ ಮನುಷ್ಯನ ಬೆಳವಣಿಗೆ ಅಭಿವೃದ್ಧಿ ಆಗ್ತಾ ಇರಲಿಲ್ಲ ಅಂತ ಅಂದರೆ ಅವನಿಗೆ ನೆನಪೇ ಇರಲಿಲ್ಲ ಅಂದರೆ ಏನು ಮಾಡಿದ್ದು ತಪ್ಪು ಸರಿ ಅನ್ನೋದು ನೆನಪಿರಲಿಲ್ಲ ಅಂದರೆ ಅವನಿಗೆ ಮುಂದೆ ಮುಂದೆ ಸಾಗಲಿಕ್ಕೆ ಆಗ್ತಾ ಇರಲಿಲ್ಲ ಅವನ ಅಭಿವೃದ್ಧಿ ಆಗ್ತಾ ಇರಲಿಲ್ಲ ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್

ಅದಕ್ಕೂ ಕೂಡ ಒಂದು ಸ್ಮರಣಶಕ್ತಿ ಬೇಕು ಅಭಿವೃದ್ಧಿ ಹೊಂದಲಿಕ್ಕೆ ಇಟ್ ಈಸ್ ಇನ್ನೆವಿಟೆಬಲ್ ಇದನ್ನು ನಾವು ಕಡೆಗಣಿಸೋ ಹಾಗೆ ಇಲ್ಲ ಇದು ಬೇಕೇ ಬೇಕಾಗ್ತದೆ ಅಂತ ಹೇಳ್ತಾರೆ ದೆನ್ ವಾಟ್ ಕ್ಯಾನ್ ಬಿ ಅಸ್ಯೂಮ್ಡ್ ಆ್ಯಸ್ ಮೆಮ್ರಿ ಫಾರ್ ಎ ಸೊಸೈಟಿ ಆರ್ ಎ ನೇಷನ್ ಅಂದಮೇಲೆ ಯಾವುದನ್ನು ನಾವು ಒಂದು ಸಮಾಜಕ್ಕೆ ಅಥವಾ ರಾಷ್ಟ್ರಕ್ಕೆ ಸ್ಮರಣಶಕ್ತಿ ಒಂದು ನೆನಪು ಅಂತ ನಾವು ಹೇಳಬಹುದು ದ್ಯಾಟ್ ಈಸ್ ಹಿಸ್ಟ್ರಿ ಅದನ್ನೇ ನಾವು ಇತಿಹಾಸ ಅಂತ ಇಲ್ಲಿ ಕರಿತೀವಿ ಎಸ್ ಲೈಕ್ ಮೆಮ್ರಿ ಸರ್ವ್ಸ್ ಹ್ಯೂಮನ್ ಟು ಸರ್ವೈವ್ ಹಿಸ್ಟ್ರಿ ಸರ್ವ್ಸ್ ಆ್ಯಸ್ ಎ ಮೆಮ್ರಿ ಫಾರ್ ಎ ಸೊಸೈಟಿ ಅಂತ ಯಾವ ರೀತಿ ಒಂದು ಮನುಷ್ಯನಿಗೆ ಸ್ಮರಣಶಕ್ತಿ ಅವನನ್ನು ಅವನಿಗೆ ಉಪಯೋಗಕ್ಕೆ ಬರ್ತದೆ ಅದೇ ರೀತಿ ಈ ಇತಿಹಾಸ ಅನ್ನೋದು ದೇಶಕ್ಕಾಗ್ಲಿ ಅಥವಾ ಈ ಸಮಾಜಕ್ಕಾಗಲಿ ಒಂದು ಉಪಯೋಗವನ್ನು ಕೊಡ್ತದೆ ಸ್ಟೇಟ್ ನೇಷನ್ ಆ್ಯಂಡ್ ಹೋಲ್ ವರ್ಲ್ಡ್ ಇಲ್ಲಿ ನೋಡಿ ಒಂದು ರಾಜ್ಯವಾಗಲಿ ಒಂದು ರಾಷ್ಟ್ರವಾಗಲಿ ಅಥವಾ ಜಗತ್ತಾಗಲಿ ಎಲ್ಲದಕ್ಕೂ ಈ ಇತಿಹಾಸ ಅನ್ನೋದು ಬೇಕು ಹಿಸ್ಟ್ರಿ ಈಸ್ ಅ ರೆಕಾರ್ಡ್ ಆಫ್ ಗುಡ್ ಆ್ಯಂಡ್ ರಾಂಗ್ ಡಿಸಿಷನ್ ಹಿಸ್ಟ್ರಿ ಅನ್ನೋದು ಈ ಇತಿಹಾಸ ಅನ್ನೋದು ಒಂದು ದಾಖಲೆ ಒಂದು ಉತ್ತಮ ನಿರ್ಧಾರವಾಗಲಿ ತಪ್ಪು ನಿರ್ಧಾರಗಳಾಗಲಿ ಅವೆಲ್ಲವುಗಳನ್ನು ಈ ದಾಖಲೆಯಲ್ಲಿ ಬರೆದಿಟ್ಟಿದ್ದಾರೆ ಹಿಸ್ತರಿಯಲ್ಲಿ ಈ ಇತಿಹಾಸದಲ್ಲಿ ಬರೆದಿಟ್ಟಿದ್ದಾರೆ ಜಾಯ್ಫುಲ್ ಆ್ಯಂಡ್ ಸಾರೋಫುಲ್ ಎಕ್ಸ್ಪೀರಿಯೆನ್ಸಸ್ ಆ್ಯಂಡ್ ದ ಡಿಫಿಕಲ್ಟೀಸ್ ಫೇಸ್ಡ್ ಬೈ ಅವರ್ ಆ್ಯನ್ಸೆಸ್ಟರ್ಸ್ಗಳು ಖುಷಿ ಕೊಡುವಂತಹ ಅನುಭವಗಳು ಅಥವಾ ದುಃಖ ಪಡುವಂತಹ ಅನುಭವಗಳು ಆ್ಯಂಡ್ ಡಿಫಿಕಲ್ಟೀಸ್ ಫೇಸ್ಡ್ ಬೈ ಅವರ್ ಆ್ಯನ್ಸೆಸ್ಟರ್ಸ್ ನಮ್ಮ ಪ್ರಾಚೀನರು ಪುರಾತನರು ಪಟ್ಟಂತಹ ತೊಂದರೆಗಳು ಅವರು ಯಾವ್ಯಾವ ತೊಂದರೆಗಳನ್ನು ಅನುಭವಿಸಿದರು ಅನ್ನುವುದರ ಎಲ್ಲದರ ದಾಖಲೆಯಾಗಿ ಈ ಇತಿಹಾಸ ಇದೆ ಬಿಸೈಡ್ಸ್ ಇಟ್ ವಾನ್ಸ್ ದ ಫ್ಯೂಚರ್ ಡಿಸಿಷನ್ ಮೇಕಿಂಗ್ ಪ್ರೊಸೆಸ್ ನಾವು ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರಿಕೆಯಿಂದ ಇರಬೇಕು ಅನ್ನುವುದನ್ನು ಇದು ಹೇಳುತ್ತದೆ ದ ಪ್ರಿನ್ಸಿಪಲ್ಸ್ ವ್ಯಾಲ್ಯೂಸ್ ಆ್ಯಂಡ್ ಐಡಿಯಾಲಜೀಸ್ ಆಫ್ ಅವರ್ ಆ್ಯನ್ಸೆಸ್ಟರ್ಸ್ ಇನ್ ದ ಹಿಸ್ಟ್ರಿ ವಿಲ್ ಬಿ ಎಮ್ ಮಾಡೆಲ್ ಆ್ಯಂಡ್ ಗೈಡಿಂಗ್ ಫೋರ್ಸ್ ಫಾರ್ ದೇರ್ ಡಿಸೆಂಡಂಟ್ಸ್ ನೋಡಿ ಅವರು ಯಾವ ಮೌಲ್ಯಗಳನ್ನು ತತ್ವಗಳನ್ನು ಒಂದು ಐಡಿಯಾಲಜೀಸ್ ಆದರ್ಶಗಳನ್ನು ವಿಚಾರಗಳನ್ನು ಅವರು ಇಟ್ಟುಕೊಂಡು ಮುಂದೆ ಹೋದರು ಅನ್ನುವುದು ನಮಗೆ ಮಾದರಿ ಆಗ್ತದೆ ಹಿಂದಿನವರು ಯಾವ ರೀತಿ ಬಾಳಿದರು ಅನ್ನುವುದು ನಮಗೆ ಒಂದು ಗೈಡಿಂಗ್ ಫೋರ್ಸ್ ಒಂದು ಮಾರ್ಗದರ್ಶನವಾಗಿ ನಮಗೆ ನಿಲ್ತದೆ ದೇರ್ ವೇಲರ್ ಅಂದರೆ ಒಂದು ಪರಾಕ್ರಮ ಶೌರ್ಯ ಅಡ್ವೆಂಚರ್ ಪ್ಯಾಟ್ರಿಯೋಟಿಸಮ್ ಅವರ ಒಂದು ರಾಷ್ಟ್ರಭಕ್ತಿ ದೇಶಭಕ್ತಿ ಆ್ಯಂಡ್ ಸ್ಯಾಕ್ರಿಫೈಸಸ್ ಬಲಿದಾನ ತ್ಯಾಗಂ ವಿಲ್ ಇನ್ಸ್ಪೈರ್ ದ ನೆಕ್ಸ್ಟ್ ಜನ್ರೇಷನ್ ಅವು ಮುಂದಿನ ಪೀಳಿಗೆಗೆ ಒಂದು ಸ್ಫೂರ್ತಿಯಾಗಿರ್ತವೆ ಮೋರ್ ಓವರ್ ಬೈ ಇಂಟ್ರೊಡ್ಯೂಸಿಂಗ್ ಅವರ್ ಕಲ್ಚರ್ ಆ್ಯಂಡ್ ಹೆರಿಟೇಜ್ ಮೋರ್ ಓವರ್ ನೋಡಿ ನಮ್ಮ ಒಂದು ಕಲ್ಚರ್ ಒಂದು ಸಂಸ್ಕೃತಿ ಆ್ಯಂಡ್ ಹೆರಿಟೇಜ್ ಅಂದರೆ ಪರಂಪರೆ ಏನು ಪರಂಪರಾಗತವಾಗಿ ನಡೆದು ಬಂದಂಥದ್ದು ಹಿಸ್ಟ್ರಿ ಅರೌಜಿಸ್ ದ ಫೀಲಿಂಗ್ ಆಫ್ ಪ್ರೈಡ್ ಈ ಒಂದು ಇತಿಹಾಸ ಅನ್ನೋದು ನಮಗೆ ಒಂದು ಅಭಿಮಾನದ ಒಂದು ಭಾವನೆಯನ್ನು ಕೊಡ್ತದೆ ಫೀಲಿಂಗ್ ಆಫ್ ಪ್ರೈಡ್ ಆ್ಯಂಡ್ ಆನರ್ ಫಾರ್ ಅವರ್ ನೇಷನ್ ಒಂದು ಅಭಿಮಾನ ಒಂದು ನಮ್ಮ ದೇಶದ ಬಗ್ಗೆ ಗೌರವವನ್ನು ಆ್ಯಂಡ್ ದ ವರ್ಲ್ಡ್ ಎಟ್ ಲಾರ್ಜ್ ಒಂದು ದೊಡ್ಡ ಇದರಲ್ಲಿ ಹೇಳಬಹುದಾದ ಒಂದು ಜಗತ್ತಿನ ಬಗ್ಗೆ ನಮಗೆ ಒಂದು ಗೌರವವನ್ನು ಒಂದು ಮಾನವ ಈ ರೀತಿ ಬೆಳೆದು ಬಂದ ಅನ್ನುವಂಥ ಒಂದು ಅಭಿಮಾನವನ್ನು ನಮಗೆ ಈ ಇತಿಹಾಸದ ಅಧ್ಯಯನ ತಂದು ಕೊಡ್ತದೆ ಹೆರೋಡಟಸ್ ಆಫ್ ಗ್ರೀಸ್ ವಾಸ್ ಅ ಫಸ್ಟ್ ಟು ಶೋ ದ ವರ್ಲ್ಡ್ ಹೌ ಟು ಕನ್ಸ್ಟ್ರಕ್ಟ್ ದಿಸ್ ಇಮೆನ್ಸ್ಲಿ ವ್ಯಾಲ್ಯೂಯೇಬಲ್ ಹಿಸ್ಟ್ರಿ ಹೆನ್ಸ್ ಹೀ ಈಸ್ ಕನ್ಸಿಡರ್ಡ್ ಆ್ಯಸ್ ದ ಫಾದರ್ ಆಫ್ ಹಿಸ್ಟ್ರಿ ನೋಡಿ ಹೂ ಈಸ್ ಕನ್ಸಿಡರ್ಡ್ ಆ್ಯಸ್ ದ ಫಾದರ್ ಆಫ್ ಹಿಸ್ಟ್ರಿ ಅಂತ ಪ್ರಶ್ನೆಯನ್ನು ಕೇಳ್ಬೋದು ಹೆರೋಡಾಟಸ್ ಇಷ್ಟು ಈ ಅಮೂಲ್ಯವಾದ ಇತಿಹಾಸದ ಬಗ್ಗೆ ಇಡೀ ಜಗತ್ತಿಗೆ ಮೊದಲು ತೋರಿಸಿಕೊಟ್ಟವನು ಗ್ರೀಸ್ ದೇಶದ ಹೆರೋಡಟಸ್ ಹೌ ಟು ಕನ್ಸ್ಟ್ರಕ್ಟ್ ದಿಸ್ ಇಮೆನ್ಸ್ಲಿ ವ್ಯಾಲ್ಯೂಯೇಬಲ್ ಹಿಸ್ಟ್ರಿ ಇಷ್ಟೊಂದು ಒಂದು ವ್ಯಾಲ್ಯೂಯೇಬಲ್ ಒಂದು ಮೌಲ್ಯವಾದ ಇತಿಹಾಸವನ್ನು ಯಾವ ರೀತಿ ನಾವು ರಚನೆ ಮಾಡಬಹುದು ಅನ್ನುವುದನ್ನು ಹೆರೋಡಟಸ್ ಮೊದಲಿಗೆ ತೋರಿಸಿಕೊಟ್ಟ ಹೆನ್ಸ್ ಈಸ್ ಕನ್ಸಿಡರ್ಡ್ ಆಸ್ ದ ಫಾದರ್ ಆಫ್ ಹಿಸ್ಟ್ರಿ ಆದ್ದರಿಂದ ಅವನು ಇತಿಹಾಸದ ಪಿತಾಮಹ ಒಂದು ಫಾದರ್ ಅಂತ ನಾವು ಕರಿತಾ ಇದ್ದೀವಿ ಸೋರ್ಸಸ್ ದ ಒನ್ ಹೂ ಕನ್ಸ್ಟ್ರಕ್ಟ್ ಹಿಸ್ಟ್ರಿ ಇಸ್ ಅನ್ ಹಿಸ್ಟೋರಿಯನ್ ಯಾರು ಈ ಇತಿಹಾಸದ ರಚನೆಯನ್ನು ಮಾಡ್ತಾರಲ್ಲ ಅವರು ಇತಿಹಾಸಕಾರರು ದೇ ಯೂಸ್ ಹಿಸ್ಟಾರಿಕಲ್ ಎವಿಡೆನ್ಸಸ್ ಟು ಬಿ ಪರ್ಟಿಕ್ಯುಲರ್ ಆ್ಯಂಡ್ ಅಥೆಟಿಕ್ ಅಬೌಟ್ ಹಿಸ್ಟ್ರಿ ಒಂದು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನು ಅವರು ಬಳಸಿಕೊಳ್ತಾರೆ ಎವಿಡೆನ್ಸಿಸ್ ಅಂದರೆ ಸಾಕ್ಷಿಗಳು ಸಾಕ್ಷ್ಯಾಧಾರಗಳು ಅಂತ ಅನ್ಬೋದು ಓಕೆ ಎವಿಡೆನ್ಸಸ್ ಸಾಕ್ಷ್ಯಾಧಾರಗಳು ಸೊ ಇಟ್ ಇಸ್ ಬಿಲೀವ್ಡ್ ದ್ಯಾಟ್ ದೇರ್ ಕೆನಾಟ್ ಬಿ ಹಿಸ್ಟ್ರಿ ವಿದೌಟ್ ಸೋರ್ಸಸ್ ಆದ ಕಾರಣ ನಾವು ಹೀಗೆ ಒಂದು ನಂಬಿಕೊಳ್ಳಬೋದಲ್ಲ ಅಥವಾ ಹೇಳಬೋದಲ್ಲ ಒಂದು ಆಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತ ದೇರ್ ಕೆನಾಟ್ ಬಿ ಹಿಸ್ಟ್ರಿ ವಿದೌಟ್ ಸೋರ್ಸಸ್ ಆಧಾರಗಳಿಲ್ಲದೆ ಇತಿಹಾಸ ಇಲ್ಲ ಅಂತ ನಾವು ಹೇಳಬಹುದು ದೆನ್ ಆರ್ ದ ಸೋರ್ಸಸ್ ಆಫ್ ಹಿಸ್ಟ್ರಿ ಹಾಗಾದರೆ ಇತಿಹಾಸದ ಆಧಾರಗಳು ಯಾವುವು

ಇದರಲ್ಲಿ ಎರಡು ಬರ್ತವೆ ಒಂದು ಬಾಯಿಂದ ಬಾಯಿಗೆ ಓರಲಿ ಬಂದಿರುವುದು ಕೂಡ ಲಿಟ್ರೇಚರ್ನಲ್ಲಿ ಬರ್ತದೆ ಇನ್ನೊಂದು ಸಾಹಿತ್ಯ ಅಂದರೆ ಬರವಣಿಗೆ ದೆರ್ ಆರ್ ಟೂ ಕೈಂಡ್ಸ್ ಇನ್ ದಿಸ್ ಈ ಈ ರೀತಿ ಎರಡು ಬಗೆಗಳಿವೆ ಒನ್ ಈಸ್ ರಿಟರ್ನ್ ಲಿಟ್ರೇಚರ್ ಆ್ಯಂಡ್ ಅನದರ್ ಈಸ್ ಓರಲ್ ಲಿಟ್ರೇಚರ್ ರಿಟರ್ನ್ ಲಿಟ್ರೇಚರ್ ಕ್ಯಾನ್ ಬಿ ಫರ್ದರ್ ಕ್ಲಾಸಿಫೈಡ್ ಇನ್ ಟು ನೇಟಿವ್ ಆ್ಯಂಡ್ ಫಾರಿನ್ ಲಿಟ್ರೇಚರ್ ನೋಡಿ ಈ ಬರವಣಿಗೆಯಲ್ಲಿ ಬರೆದದ್ದನ್ನು ಮತ್ತೆ ಎರಡು ವಿಧಗಳಾಗಿ ನಾವು ವಿಂಗಡಿಸ್ಬೋದು ಒಂದು ನೇಟಿವ್ ಆ್ಯಂಡ್ ಫಾರೆನ್ ಲಿಟ್ರೇಚರ್ ಒಂದು ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶಿ ಸಾಹಿತ್ಯ ಅಂತ ನಾವು ಹೇಳ್ಬೋದು ಓರಲ್ ಲಿಟ್ರೇಚರ್ ಏನು ಒಂದು ಮೌಖಿಕವಾಗಿ ಹೇಳುವಂಥ ಬಾಯಿಂದ ಬಾಯಿಗೆ ಹರಿದು ಬಂದಂಥ ಫೋಲ್ಕ್ ಸಾಂಗ್ಸ್ ಜನಪದ ಗೀತೆಗಳು ಜಾನಪದ ಕಥೆಗಳು ಸ್ಟೋರೀಸ್ ಬೆಲ್ಲಾಡ್ಸ್ ಮಿತ್ಸ್ ಆ್ಯಂಡ್ ಲಿಜೆಂಡ್ಸ್ ನೋಡಿ ಒಂದು ಜನಪದ ಗೀತೆ ಕಥೆ ಲಾವಣಿ ಐತಿಹ್ಯ ಲಿಸೆಂಡ್ಸ್ ಅಂದರೆ ಐತಿಹ್ಯಗಳು ರಿಟರ್ನ್ ಲಿಟ್ರೇಚರ್ ಈಸ್ ಕನ್ಸ್ಟ್ರಕ್ಟೆಡ್ ಬೈ ಲಿಟ್ರೇಟ್ಸ್ ನೋಡಿ ಈ ಬರವಣಿಗೆಯನ್ನು ಅಕ್ಷರಸ್ಥರು ಬರೆದಿದ್ದಾರೆ ಓರಲ್ ಲಿಟ್ರೇಚರ್ ಇಸ್ ಕ್ರಿಯೇಟೆಡ್ ಬೈ ಇಲ್ಲಿಟ್ರೇಟ್ಸ್ ಈ ಮೌಖಿಕ ಸಾಹಿತ್ಯ ಅನ್ನುವುದು ಅನಕ್ಷರಸ್ಥರಿಂದ ಬಂದಿದೆ ಆರ್ಕಿಯಾಲಜಿಕಲ್ ಸೋರ್ಸಸ್ ದ ಫಿಸಿಕಲ್ ರಿಮೇನ್ಸ್ ಆರ್ ರೂಯಿನ್ಸ್ ಆಫ್ ದ ಥಿಂಗ್ಸ್ ಯೂಸ್ಡ್ ಆರ್ ದ ಕನ್ಸ್ಟ್ರಕ್ಟೆಡ್ ಸ್ಟ್ರಕ್ಚರ್ ಇನ್ ದ ಪಾಸ್ಟ್ ಆರ್ ಆರ್ಕಿಯಾಲಜಿಕಲ್ ಸೋರ್ಸಸ್ ದ ಫಿಸಿಕಲ್ ರಿಮೇನ್ಸ್ ಒಂದು ಏನು ಭೌತಿಕವಾಗಿ ಮನುಷ್ಯ ಮಾಡಿದಂಥ ಉಪಯೋಗಿಸಿದಂಥ ವಸ್ತುಗಳು ಆರ್ ದ ಕನ್ಸ್ಟ್ರಕ್ಟೆಡ್ ಸ್ಟ್ರಕ್ಚರ್ಸ್ ಇನ್ ದ ಪಾಸ್ಟ್ ಒಂದು ಏನು ಈ ಬಿಲ್ಡಿಂಗ್ಗಳಿರ್ತವೆ ಕಟ್ಟಡಗಳಿರ್ತವೆ ಇನ್ ದ ಪಾಸ್ಟ್ ಆರ್ ಆರ್ಕಿಯಾಲಜಿಕಲ್ ಸೋರ್ಸಸ್ ಇವು ನಮಗೆ ಈ ಪುರಾತತ್ವ ಆಧಾರಗಳು ಅಂತ ನಾವು ಹೇಳ್ಬೋದು ಮನುಷ್ಯ ಯಾವ ರೀತಿ ವಸ್ತುಗಳನ್ನು ಉಪಯೋಗಿಸ್ತಿದ್ದ ಹಿಂದೆ ಅವನು ಯಾವ ರೀತಿ ಮನೆಗಳನ್ನು ಮೊದಲಿಗೆ ನಿರ್ಮಾಣ ಮಾಡಿದೆ ಅಂತೆಲ್ಲ ನಾವು ಇತಿಹಾಸದಲ್ಲಿ ಓದ್ತೀವಿ ಯಾವ ರೀತಿ ಅವನು ಅಭಿವೃದ್ಧಿ ಹೊಂತ ಬಂದ ಅಂತ ಅನ್ನೋದು ನಮಗೆ ಇದರಿಂದ ಗೊತ್ತಾಗ್ತದೆ ದ ರಿಮೇನ್ಸ್ ದಟ್ ಹ್ಯಾವ್ ಬೀನ್ ಬರೀಡ್ ಇನ್ ದ ಅರ್ತ್ ಆರ್ ರಿಮೂವ್ ತ್ರೂ ಎಕ್ಸ್ಕವೇಷನ್ ನಾನು ಈಗಾಗಲೇ ಹೇಳಿದೆ ಈ ಏನು ಪಳೆಯುಳಿಕೆಗಳು ಅಥವಾ ಯಾವ ಈ ಅವಶೇಷಗಳು ಪುರಾತನ ಅವಶೇಷಗಳು ನೆಲದಲ್ಲಿ ಹುಗಿದು ಹೋಗಿರೋದಂಥ ಅವಶೇಷಗಳನ್ನು ಎಕ್ಸ್ಕವೇಷನ್ ಉತ್ಕರಣೆ ಮಾಡುವುದರಿಂದ ಅವುಗಳನ್ನು ತೆಗೆದು ಅಧ್ಯಯನ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ದಾರೆ ದ ಹಿಸ್ಟಾರಿಕಲ್ ಎವಿಡೆನ್ಸಸ್ ಇನ್ಕ್ಲೂಡ್ ಕ್ವಾಯಿನ್ಸ್ ಇನ್ಸ್ಕ್ರಿಪ್ಷನ್ಸ್ ಮಾನುಮೆಂಟ್ಸ್ ಪೀಸಸ್ ಆಫ್ ಪಾರ್ಟ್ಸ್ ಆ್ಯಂಡ್ ಅದರ್ ಆರ್ಟಿಫ್ಯಾಕ್ಟ್ಸ್ ನೋಡಿ ಇದರಲ್ಲಿ ಏನೇನಿದಾವೆ ಇನ್ಕ್ಲೂಡ್ಸ್ ಕ್ವಾಯಿನ್ಸ್ ನಾಣ್ಯಗಳಿವೆ ಇನ್ಸ್ಕ್ರಿಪ್ಷನ್ಸ್ ಅಂದರೆ ಶಾಸನಗಳಿವೆ ಮಾನುಮೆಂಟ್ಸ್ ಸ್ಮಾರಕಗಳಿವೆ ಪೀಸಸ್ ಆಫ್ ಪಾರ್ಟ್ಸ್ ಈ ಮಡಕೆಯ ಚೂರಿಗಳಿವೆ ಆ್ಯಂಡ್ ಅದರ್ ಆರ್ಟಿಫ್ಯಾಕ್ಟ್ಸ್ ಈಗ ಮತ್ತಲ್ಲದೆ ಇದಲ್ಲದೆ ಮತ್ತಿತರ ಅವಶೇಷಗಳು ಕೂಡ ಇದ್ದಾವೆ ಅನೇಕ ರೀತಿಯ ಅವಶೇಷಗಳನ್ನು ನಾವು ಈ ಇತಿಹಾಸದ ಆಧಾರಗಳಾಗಿ ಅಭ್ಯಾಸ ಮಾಡ್ತಿದ್ವಿ ದ ಸೈಂಟಿಫಿಕ್ ಪ್ರೊಸೆಸ್ ಇನ್ವಾಲ್ವ್ಡ್ ಇನ್ ಡಿಗ್ಗಿಂಗ್ ದ ಅರ್ತ್ ಟು ಆಪ್ಟೈನ್ ದ ಏನ್ಸಿಯಂಟ್ ರಿಮೈನ್ಸ್ ಆರ್ ಫಝೈಲ್ಸ್ ಆಫ್ ಅವರ್ ಏನ್ಸಿಯಂಟ್ ಪೀಪಲ್ ಇಸ್ ಕಾಲ್ಡ್ ಎಕ್ಸ್ಕವೇಷನ್ ಅಂದರೆ ನನಗೆ ಹೇಳಿದೆ ಉತ್ಖನನ ಅಂದರೆ ಏನು ದ ಸೈಂಟಿಫಿಕ್ ಪ್ರೊಸೆಸ್ ಇನ್ವಾಲ್ವ್ಡ್ ಇನ್ ದ ಡಿಗಿಂಗ್ ದ ಅರ್ತ್ ಅಂದರೆ ಯಾವ ರೀತಿ ನಾವು ವೈಜ್ಞಾನಿಕವಾಗಿ ಭೂಮಿಯನ್ನು ಅಗಿಯಬೇಕಂತ ಹೇಗೆಗೋ ಅಗೀತಾ ಹೋಗೋದಲ್ಲ ಒಂದು ವೈಜ್ಞಾನಿಕವಾಗಿ ಭೂಮಿಯನ್ನು ಅಗೆಯಬೇಕು ಟು ಆಪ್ ಟೈನ್ ದ ಏನ್ಸಿಯಂಟ್ ರಿಮೈನ್ಸ್ ಆರ್ ಫಸೈಲ್ಸ್ ಆಫ್ ಅವರ್ ಏನ್ಸಿಯೆಂಟ್ ಪೀಪಲ್ ಈ ನೆಲದಲ್ಲಿ ಹುಗಿದ ಹೋಗಿರುವಂಥ ಪಳೆಯುಳಿಕೆಗಳನ್ನು ಅವಶೇಷಗಳನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಏನು ವೈಜ್ಞಾನಿಕವಾಗಿ ನಾವು ಭೂಮಿಯನ್ನು ಅಗೀತೀವಿ ದಟ್ ಈಸ್ ಕಾಲ್ಡ್ ಎಕ್ಸ್ಕವೇಷನ್ ಅದನ್ನು ಉತ್ಖನನ ಅಂತ ಕರಿತೀವಿ ಬ್ರಷ್ ಟ್ರಾವೆಲ್ ನೈಫ್ ಆ್ಯಂಡ್ ವುಡ್ ನೀಡಲ್ಸ್ ಆರ್ ಯೂಸ್ಡ್ ಟು ಮೂವ್ ದ ಲೇಯರ್ಸ್ ಆಫ್ ದ ಅರ್ತ್ ಈ ಭೂಮಿಯ ಪದರಗಳನ್ನು ನಾವು ಸರಿಸ್ಲಿಕ್ಕೆ ಏನೇನು ಉಪಯೋಗ ಮಾಡ್ತೀವಿ ಒಂದು ಥರದ ಈ ಬ್ರಷ್ಗಳನ್ನು ಉಪಯೋಗ ಮಾಡ್ತೀವಿ ಚಾಕು ಮರ ಒಂದು ಡಬ್ಬಣದಂಥ ದೊಡ್ಡ ದೊಡ್ಡ ನೀಡ್ಲ್ಗಳನ್ನು ಸೂಜಿಗಳನ್ನು ಉಪಯೋಗ ಮಾಡ್ತೀವಿ ಅವನ್ನೆಲ್ಲ ಉಪಯೋಗಿಸಿ ನಾವು ಭೂಮಿಯ ಪದರಗಳನ್ನು ಸರಿಸಿ ನಾವು ನೋಡ್ತೀವಿ ದ ಪೀಸಿಸ್ ಆಫ್ ಪಾಟ್ ಮಡಕೆಯ ಚೂರುಗಳು ಕಾಯಿನ್ಸ್ ನಾಣ್ಯ ಬೀಡ್ಸ್ ಈ ಮಣಿಗಳು ಕ್ರಿಸ್ಟಲ್ ಸರಳುಗಳು ಆ್ಯಂಡ್ ಬೋನ್ಸ್ ಎಲುಬುಗಳು ತಸ್ ಆಪ್ಟೈನ್ಡ್ ಆರ್ ಸಬ್ಜೆಕ್ಟೆಡ್ ಟು ಸೈಂಟಿಫಿಕ್ ರಿಸರ್ಚ್ ಇವುಗಳನ್ನೆಲ್ಲ ಒಂದು ವೈಜ್ಞಾನಿಕ ಸಂಶೋಧನೆಗೆ ಅಧ್ಯಯನಕ್ಕೆ ಒಳಪಡಿಸ್ತೀವಿ